ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಮುದ್ರಾ ಯೋಜನೆ ಕಾಂಗ್ರೆಸ್ ಸರ್ಕಾರ ಇರುವ ಕರ್ನಾಟಕದಲ್ಲಿ ಅನುಷ್ಠಾನದಲ್ಲಿ ಮೊದಲನೇ ಸ್ಥಾನ ಪಡೆದುಕೊಂಡಿದೆ ಎಂದು ಕೇಂದ್ರ ಸಚಿವ ಅನಂತಕುಮಾರ್ ತಿಳಿಸಿದ್ದಾರೆ. ಅವರು ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ನೀತಿ ಆಯೋಗದ ಜಂಟಿ ಆಶ್ರಯದಲ್ಲಿ ಮಂಗಳೂರಿನಲ್ಲಿ ನಡೆದ ಮುದ್ರಾ ಪ್ರೋತ್ಸಾಹ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ರಧಾನಮಂತ್ರಿ ಮೋದಿ ಅವರು ದೇಶದ ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕೀಯ ಮಾಡುವುದಿಲ್ಲ ಎನ್ನುವುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಎಂದರು. ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ಬಿಜೆಪಿ ನೇತೃತ್ವದ ಸರ್ಕಾರವಿರುವ ರಾಜ್ಯಗಳಿಗಿಂತ ಕಾಂಗ್ರೆಸ್ ಸರ್ಕಾರ ಇರುವ ಕರ್ನಾಟಕದಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಮುದ್ರಾ ಯೋಜನೆಯಡಿ ಕರ್ನಾಟಕದಲ್ಲಿ ಈವರೆಗೆ 27 ಲಕ್ಷ ಜನರಿಗೆ ಸಾಲ ನೀಡಲಾಗಿದೆ. ಕಳೆದ 70 ವರ್ಷಗಳ ಇತಿಹಾಸದಲ್ಲಿ ಮುದ್ರಾ ಯೋಜನೆ ದೇಶದ ಅತಿದೊಡ್ಡ ಸಾಲ ವಿತರಣಾ ಯೋಜನೆಯಾಗಿದ್ದು ಕರ್ನಾಟಕದಲ್ಲಿ ಈವರೆಗೆ 27 ಲಕ್ಷ ಜನರಿಗೆ ಸಾಲ ವಿತರಿಸಲಾಗಿದೆ. ಮುದ್ರಾ ಯೋಜನೆಯ ಸಾಲ ವಿತರಣೆಯಲ್ಲಿ ಕರ್ನಾಟಕಕ್ಕೆ ನಂಬರ್ 1 ಸ್ಥಾನ ಲಭಿಸಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದ ಅಂಗವಾಗಿ ಮುದ್ರಾ ಫಲಾನುಭವಿಗಳಿಗೆ ಚೆಕ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಕೌಶಲಾಭಿವೃದ್ಧಿ ಖಾತೆ ಸಚಿವ ಅನಂತಕುಮಾರ್ ಹೆಗಡೆ, ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಏಳು ಉದ್ಯಮ ಅಥವಾ ಸಣ್ಣ ಉದ್ಯಮದ ಕ್ರಾಂತಿಕಾರಕ ಬದಲಾವಣೆಯನ್ನು ತರುವಂತಹ ಯೋಜನೆಯ 2ನೇ ಸಮಾವೇಶ ಮಂಗಳೂರಿನಲ್ಲಿ ಈಗ ನಡೀತಾ ಇದೆ. 1,000 ಕೋಟಿ ರೂಪಾಯಿಯ ಪ್ಲಾಸ್ಟಿಕ್ ಪಾರ್ಕ್ ಅನ್ನ ನಾವು ಮಂಗಳೂರಿಗೆ ಘೋಷಣೆ ಮಾಡಿದ್ವಿ. ನಾನು 2 ತಿಂಗಳಿಂದ ಘೋಷಣೆ ಮಾಡಿದೆ. ಸಾಮಾನ್ಯವಾಗಿ 6 ತಿಂಗಳು, 1 ವರ್ಷ, 1.5 ವರ್ಷ ಅದಕ್ಕೆ ಬೇಕಾದಂತ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ಅದಾದ ನಂತರ ಅದಕ್ಕೆ ಬೇಕಾದಂತ ಭೂಮಿ ಜಮೀನು, ಅದಕ್ಕೆ ಬೇಕಾದಂತ ಅನುಮತಿಗಳು. ಆದ್ರೆ ಅವ್ರು ಯಾವ ಸ್ಪೀಡ್ ನಲ್ಲಿ ಕೆಲಸ ಮಾಡ್ತಾರೆ ಅಂತಂದ್ರೆ, ನಾನು ಬಂದ ತಕ್ಷಣ ಅವ್ರು ಹೇಳಿದ್ರು, ಅನಂತಕುಮಾರ್ ಅವರೇ, 90 ಎಕರೆ ನಾನು ರೆಡಿ ಮಾಡಿದ್ದೇನೆ, ಇನ್ನ 100 ಎಕರೆ ನಾನು ನಿಮಗೆ ಕೊಡ್ತೇನೆ. ಆದ್ದರಿಂದ ಮುಂದಿನ ವಾರ ನಾನು ದೆಲ್ಲಿಗೆ ಬಂದಾಗ ನೀವು ನನಗೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅಂದ್ರೆ ಪ್ಲಾಸ್ಟಿಕ್ ಪಾರ್ಕ್ ಅನ್ನ ಮೋದಿ ಸರ್ಕಾರ ಮಂಗಳೂರಿಗೆ ಸ್ಯಾಂಕ್ಷನ್ ಮಾಡಿದೆ ಅನ್ನುವಂತ ಪತ್ರವನ್ನ ಕೊಡಿ ಅಂತ ನಾನು ಕೇಳಿದ್ರು. ನೀವು ಬಂದಿದ್ದಲ್ಲಿಗೆ ನಾನು ಕೊಡ್ತೀನಿ ಅನ್ನುವಂತ ಒಂದು ಭರವಸೆ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಕಳೆದ 1.5 ವರ್ಷದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ 8,40,000 ಜನ ಸ್ವಯಂ ಉದ್ಯೋಗಿಗಳು, ಸೆಲ್ಫ್ ಎಂಪ್ಲಾಯ್ಡ್ ಎಂಟರ್ಪ್ರಿನರ್ಸ್, ಸ್ಮಾಲ್, ವೆರಿ ಸ್ಮಾಲ್, ಮೀಡಿಯಂ, ಸಣ್ಣ, ಅತಿ ಸಣ್ಣ, ಸೂಕ್ಷ್ಮ, ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ, ವಹಿವಾಟು ಮಾಡ್ತಾ ಇದ್ದಾರೆ, ಸ್ವಯಂ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ಹೂ ಕಟ್ಟೋದ್ರಿಂದ ಹಿಡ್ಕೊಂಡು ಗೋಬಿ ಕೆಲಸದಿಂದ ಹಿಡ್ಕೊಂಡು ಹಿಟ್ಟಿನ ಒಂದು ಮಷೀನ್ ಅನ್ನ